ಪಾವಗಡ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಆಂಧ್ರದ ಗಡಿ ಭಾಗದಲ್ಲಿ ಇರುವಂತ ಪಾವಗಡ ಕ್ಷೇತ್ರದ ಜನತೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಾ ಇದ್ದಾರೆ ಆ ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ನಮ್ಮ ಜನಪ್ರತಿನಿಧಿಗಳು ನಮಗೆ ಒಂದಷ್ಟು ಪರಿಹಾರಗಳನ್ನು ಕೊಡಲಿ ಅನ್ನುವ ಆಶಯದೊಂದಿಗೆ ಅಲ್ಲಿಯ ಜನ ಇದ್ದಾರೆ ಅಂದಾಜು 240,000 ಮತದಾರರಲ್ಲಿದ್ದಾರೆ ಆ ಮತದಾರರಲ್ಲಿ ಎಷ್ಟು ವೋಟ್ಸ್ ಯಾರ ಪರವಾಗಿ ಯಾವ ಪಕ್ಷದ ಪರವಾಗಿ ಬಂದಿದ್ದಾವೆ ಅನ್ನೋದನ್ನ ನೋಡುವಂತ ಸಮಯ ನಿಮ್ಮ ಪವರ್ ಟಿವಿಯಲ್ಲಿ ಇವತ್ತು ನಡೆದಂತ ಮೊದಲ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಅದು ಪಾವಗಡ ವಿಧಾನಸಭಾ ಕ್ಷೇತ್ರ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಕರೆಗಳ ಮಹಾಪೂರ ಹರಿದು ಬರ್ತಾ ಇದೆ ಹಾಗಾಗಿ ಪವರ್ ಟಿವಿ ಆ ಎಲ್ಲ ಮತದಾರರಿಗೆ ಆ ಎಲ್ಲ ಕಾಲರ್ಸ್ ಗೆ ಒಂದು ವಿಶೇಷ ಧನ್ಯವಾದವನ್ನ ಖಂಡಿತವಾಗ್ಲೂ ಅರ್ಪಿಸುತ್ತೆ ಪಾವಗಡದಲ್ಲಿ ಸದ್ಯದ ಟ್ರೆಂಡ್ ಹಾಗಿದೆ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹಾಗಿದೆ ಅನ್ನೋದನ್ನ ತಿಳಿಯೋ ಕುತೂಹಲ ಖಂಡಿತವಾಗ್ಲೂ ಆ ಕ್ಷೇತ್ರದ ಮತದಾರರಿಗೆ ಇದ್ದೇ ಇದೆ ತುಮಕೂರು ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾವಗಡ ಕ್ಷೇತ್ರ ಕೂಡ ಒಂದು ಪಾವಗಡ ಕ್ಷೇತ್ರದ ಚುನಾವಣಾ ರಣಕಣದಲ್ಲಿ ರಣರಂಗದಲ್ಲಿ ಯಾರನ್ನ ಗೆಲ್ಲಿಸ್ತಾ ಇದ್ದಾರೆ ಅಲ್ಲಿಯ ಮತದಾರರು 11,836 ಮತದಾರರಿಂದ ಚಲಾವಣೆಯಾದಂತ ಮತಗಳ ಸಂಖ್ಯೆ 10,786 ಪುರುಷ ಮತದಾರರು 1050 ಮಹಿಳಾ ಮತದಾರರು ಮತ ಚಲಾವಣೆ ಮಾಡಿದ್ದಾರೆ 999 ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ ಮತ ದಾಖಲಾಗಿದ್ದಾವೆ 977 ಮತಗಳು ಬಿಜೆಪಿ ಪರವಾಗಿ ಬಂದಿದ್ದಾವೆ ಬಿಜೆಪಿಗೆ ಪುರುಷ ಮತದಾರರ ಮತ 828 ಮಹಿಳಾ ಮತದಾರರ ಸಂಖ್ಯೆ 149 4483 ಜಾತ್ಯತೀತ ಜನತಾ ದಳಕ್ಕೆ ಮತದಾರರು ಹಾಕಿರುವ ಮತಗಳು 4114 ಜೆಡಿಎಸ್ ಗೆ ಪುರುಷ ಮತದಾರರು ಇನ್ನು 369 ಮಹಿಳಾ ಮತದಾರರು ಮತ ಚಲಾಯಿಸಿದ್ದಾರೆ 5377 ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರುವಂತ ಮತಗಳು ಕಾಂಗ್ರೆಸ್ ಗೆ ಪುರುಷರ ವೋಟ್ 4973 404 ಮಹಿಳಾ ವೋಟ್ಸ್ 11836 ಮತದಾರರು ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿ ಕರೆ ಮಾಡಿ ಮಾತನಾಡಿದ್ದಾರೆ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ ಶೇಕಡ 45ರಷ್ಟು ಮತಗಳು ಕಾಂಗ್ರೆಸ್ ಪರ ಭಾರತೀಯ ಜನತಾ ಪಕ್ಷದ ಪರ ಕೇವಲ ಶೇಕಡ 8ರಷ್ಟು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಇನ್ನು ಜೆಡಿಎಸ್ ಪರ ಶೇಕಡ 38ರಷ್ಟು ಮತಗಳು ದಾಖಲಾಗಿದ್ದಾವೆ ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇದೆ ಇತರರ ಪರ ಶೇಕಡ 9ರಷ್ಟು ಮತಗಳು ದಾಖಲಾಗಿದ್ದಾವೆ ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ವಿರುದ್ಧ 894 ಮತಗಳ ಅಂತರದಿಂದ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈಗಾಗಲೇ ಹಾಲಿ ಶಾಸಕರು ಅಲ್ಲಿ ವೆಂಕಟರಮಣಪ್ಪ ಅವರ ಪುತ್ರ ವೆಂಕಟೇಶ್ ಅವರ ಹೆಸರನ್ನ ಹೇಳಿ ಇಲ್ಲಿ ಅನೇಕ ಮತಗಳು ಲಭ್ಯವಾಗಿದ್ದಾವೆ ಪಾವಗಡ ಕ್ಷೇತ್ರದಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ ದಿಸ್ ಇಸ್ ದ ಪ್ರೆಸೆಂಟ್ ಟ್ರೆಂಡ್ ಶಾಸಕ ವೆಂಕಟರಮಣಪ್ಪ ಗೆಲುವಿನ ಓಟಕ್ಕೆ ಈ ಬಾರಿಯೂ ಬ್ರೇಕ್ ಬೀಳಲ್ವಾ ಹಾಗಾದ್ರೆ ಶಾಸಕ ವೆಂಕಟರಮಣಪ್ಪ ಸ್ಪರ್ಧಿಸದಿದ್ರೆ ಪುತ್ರ ಎಚ್ ವಿ ವೆಂಕಟೇಶ್ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಜೆಡಿಎಸ್ ಕೆಆರ್ಪಿಪಿ ಪರವಾಗಿಯೂ ಕೂಡ ಹೆಚ್ಚಿನ ಮತಗಳು ಚಲಾವಣೆ ಆಗಿರೋದು ಈ ಅಭಿಯಾನದಲ್ಲಿ ಕಂಡುಬಂದಂತ ಮತ್ತೊಂದು ಅಂಶ ಪಾವಗಡದಲ್ಲಿ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಆಡಳಿತ ರೂಢ ಬಿಜೆಪಿ ಒಂದು ರೀತಿಯಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಬಹುದು ಪಾವಗಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ನಿಂದ ಶಾಸಕ ವೆಂಕಟರಮಣಪ್ಪ ಅಥವಾ ಪುತ್ರ ವೆಂಕಟೇಶ್ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಜೆಡಿಎಸ್ ಪಕ್ಷದಿಂದ ಕೆಎಂ ತಿಮ್ಮರಾಯಪ್ಪಗೆ ಟಿಕೆಟ್ ಈಗಾಗಲೇ ಘೋಷಣೆ ಆಗಿದೆ ಅವರ ಹೆಸರು ಹೇಳಿ ಕೂಡ ಈಗಾಗಲೇ ಅನೇಕ ಮತಗಳು ಲಭ್ಯವಾಗಿದ್ದಾವೆ ಬಿಜೆಪಿ ಟಿಕೆಟ್ಗಾಗಿ ಕೊತ್ತೂರು ಹನುಮಂತರಾಯಪ್ಪ ಸೇರಿದಂತೆ ನಾಲ್ವರ ಪೈಪೋಟಿ ಇದೆ ಪಾವಗಡದಲ್ಲಿ ಕೆಆರ್ಪಿಪಿಯಿಂದ ಕಣಕ್ಕಿಳಿಯಲಿದ್ದಾರೆ ನಾಗೇಂದ್ರಯ್ಯ ಇದು ಪಾವಗಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಸದ್ಯದ ಟ್ರೆಂಡ್ ಅಂದ್ರೆ ಇಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿಯೂ ಕೂಡ ಮತಗಳು ಚಲಾವಣೆ ಆಗಿರೋದನ್ನ ಗಮನಿಸಬಹುದು ಬಿಜೆಪಿಯ ಪರ 8% ಕಾಂಗ್ರೆಸ್ ಪರ 45% ಜೆಡಿಎಸ್ ಪರ 38% ಇನ್ನಿತರೆ 9%